ಮೇ 18 ಬಹುಮತವಿಲ್ಲ, ಜೆಡ್ ಬಿಜೆಪಿಯ ಕಾರಣ ಅಧಿಕಾರ ನಡೆಸಲು ಅನುವು ಮಾಡಿಕೊಂಡ ರಾಜ್ಯಪಾಲ ಕ್ರಮವನ್ನ ಖಂಡಿಸಿ ಸಿಪಿಐ ಹಾಗೂ ಸಿಪಿಐ ಪಕ್ಷಗಳ ಕಾರ್ಯಕರ್ತರು ಸಿಂಧನೂರು ನಗರದಲ್ಲಿ ಪ್ರತಿಭಟನೆ ನಡೆಸಿದರು. ನಗರದ ಪ್ರವಾಸಿ ಮಂದಿರದಿಂದ ಹೊರಟ ಪ್ರತಿಭಟನಾ ಮೆರವಣಿಗೆ ಪ್ರಮುಖ ಬೀದಿಗಳಲ್ಲಿ ರಾಜ್ಯಪಾಲರ ವಿರುದ್ಧ ಧಿಕ್ಕಾರಕ್ಕೆ ಘೋಷಣೆಗಳನ್ನ ಕೂಗಿದರು. ನಂತರ ತಹಸೀಲ್ದಾರರ ಕಚೇರಿಯಲ್ಲಿ ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಶೇಖ್ ಶಾ ಖಾದ್ರಿ ಮಾತನಾಡಿ, ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಕ್ಷಗಳ ಬಹುಮತವಿದ್ದರೂ ಸಹ ರಾಜ್ಯಪಾಲರು ಸರ್ಕಾರ ರಚಿಸಲು ಅವಕಾಶ ಕೊಡದೆ ಬಹುಮತ ಕಡಿಮೆ ಇರುವ ಬಿಜೆಪಿ ಪಕ್ಷಕ್ಕೆ ಅಧಿಕಾರ ರಚಿಸಲು ಅವಕಾಶ ಮಾಡಿಕೊಟ್ಟಿರುವುದು ಸಂವಿಧಾನದ ವಿರೋಧ ಆಗಿದೆ ಎಂದರು. ಕಮ್ಯುನಿಸ್ಟ್ ಪಕ್ಷಗಳ ಮುಖಂಡರುಗಳಾದ ಬಾಶುಮಿಯ ನರಸಪ್ಪ, ಯಲಂಕಗೌಡ, ಗದ್ರಟಗಿ ಚಂದ್ರಪ್ಪ ನಾಯಕ, ರೇಣುಕಮ್ಮ, ಯಂಕಪ್ಪ ಕೆಂಗನ್, ಅಮರೇಶ ಭೀಮಣ್ಣ ಇನ್ನಿತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಆದರೆ ನಾವು ಗೊತ್ತಿದೆ, ಮೂರು ಪಕ್ಷಗಳು ಈ ರಾಜ್ಯಕ್ಕೆ ಜನತೆಗೆ ಏನೂ ಮಾಡಿಲ್ಲ ಅಂತೇಳಿ ಗೊತ್ತಿದೆ. ಮೂರು ಪಕ್ಷಗಳು ಈ ರಾಜ್ಯದಲ್ಲಿ ಆಡಳಿತವನ್ನ ನಡೆಸಿವೆ. ಆದರೆ ಎಡಪಕ್ಷಗಳು ಏನ್ ತೀರ್ಮಾನ ಮಾಡಿದ್ವು ಅಂತೇಳಿದ್ರೆ, ಇದು ಬಿಜೆಪಿ ಒಂದು ಮನೆಯಲ್ಲಿ ಬಿದ್ದರೆ ಬೆಂಕಿ ಆ ಮನೆಯನ್ನು ಸುಟ್ಟೋಗ್ತದೆ. ಆ ಥರ ನಮಗೆ ಗುಜರಾತ್ ಬೇರೆ ಬೇರೆ ರಾಜ್ಯಗಳ ಅನುಭವ ಇದೆ. ಒಡೆದಾಡ್ತಕ್ಕಂಥ ನೀತಿಯಿಂದ ಹಿಂದೂ ಮುಸ್ಲಿಮರ ಗಲಭೆಗಳು, ದಲಿತರು ಮತ್ತು ಮೇಲ್ಜಾತಿಯವರ ಗಲಭೆಗಳು, ಹಲವಾರು ರೀತಿಯಿಂದ ಒಡೆದಾಡ್ತಕ್ಕಂಥ ನೀತಿಯಿಂದ ಈ ಪಕ್ಷ ಕೆಲಸ ಮಾಡ್ತಿದೆ. ಇವತ್ತು ಏನಾದರೂ ಜಾತ್ಯಾತೀತ ಪಕ್ಷಗಳು ಅಧಿಕಾರಕ್ಕೆ ಬರಬೇಕು ಅಂತೇಳಿ ನಾವು ಅವ್ರನ್ನ ಬೆಂಬಲಿಸಿ, ಆದರೆ ಆ ಜಾತ್ಯಾತೀತವಾಗಿ ನಡೀತಕ್ಕಂಥ ಬೇರೆ ಪಕ್ಷಗಳ ಮೇಲೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಕಂಪನಿ ಏನು ಒಂದು ಐಟಿ ದಾಳಿಗಳನ್ನು ಮಾಡುವುದರ ಮೂಲಕ ಬೇರೆ ಬೇರೆ ರೀತಿಯಿಂದ ಹಲವಾರು ರೀತಿಯಿಂದ ದಬ್ಬಾಳಿಕೆ ಮಾಡುವುದರ ಮೂಲಕ ಇವತ್ತು 104 ಸೀಟ್ ತಗೊಂಡಿದ್ದಾರೆ. ಈ ರಾಜ್ಯವನ್ನು ಉಳಿಸ್ಬೇಕು ಅಂತಕ್ಕಂಥ ಹಿತದೃಷ್ಟಿಯಿಂದ, ಕೋಮುವಾದಿಗಳನ್ನು ದೂರಿಡಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಕಾಂಗ್ರೆಸ್ ಮತ್ತು ಜನತಾದಳ ಎಸ್ ಒಂದಾಗಿ 117 ಸಂಖ್ಯೆಯನ್ನು ರಾಜ್ಯಪಾಲರಿಗೆ ಕೊಟ್ಟರು. ನಾವು ಸಂಖ್ಯೆಯಲ್ಲಿ ಹೆಚ್ಚಿದ್ದೇವೆ, ನಮಗೆ ಸರ್ಕಾರ ಮಾಡಲು ಅವಕಾಶ ಕೊಡ್ರಿ ಅಂತೇಳಿ. ಆದರೆ ರಾಜ್ಯಪಾಲರು ರಾತ್ರೋ ರಾತ್ರಿ ಆ ಒಂದು ಯಡಿಯೂರಪ್ಪ ಕರೆದು ಬೆಳಗ್ಗೆ ಮುಂಜಾನೆ 9:30 ಗಂಟೆಗೆ ಗಾಜಿನ ಮನೆಯಲ್ಲಿ ಮುಖ್ಯಮಂತ್ರಿಯಾಗಿ ರಾಜ್ಯಭವನದಲ್ಲಿ ಮುಖ್ಯಮಂತ್ರಿಯಾಗಿ ಪಕ್ಷಗಳು ಮತ್ತು ಎಡಪಕ್ಷಗಳು ಇವತ್ತು ಈ ಸಂವಿಧಾನ ವಿರೋಧಿ ನೀತಿಯನ್ನು ಖಂಡನೆ ಮಾಡಿ JDS ಮತ್ತು ಕಾಂಗ್ರೆಸ್ ಒಮ್ಮತದಲ್ಲಿ ಇರೋದ್ರಿಂದ ಅವರಿಗೆ ಸರ್ಕಾರ ಮಾಡೋದಕ್ಕೆ ಅವಕಾಶ ಕೊಡಬೇಕಾಗಿತ್ತು. ಇವತ್ತು BJPಯ ಏಜೆಂಟರಾಗಿರುವಂಥ ರಾಜ್ಯಪಾಲರು ಯಡಿಯೂರಪ್ಪರಿಗೆ ಒಂದು ಮುಖ್ಯಮಂತ್ರಿ ಮಾಡುವುದರ ಮೂಲಕ ಇಡೀ ನಮ್ಮ ಭಾರತ ದೇಶದ ಸಂವಿಧಾನ ಮತ್ತು ಕರ್ನಾಟಕ ರಾಜ್ಯಕ್ಕೆ ಅವಮಾನ ಆಗುವಂಥ ರೀತಿಯಲ್ಲಿ ವರ್ತನೆ ಮಾಡ್ಯಾರ. ಹೀಗಾಗಿ ಬಹುಮತ ತೋರಿಸೋದಕ್ಕೆ ಆಗದೇ ಇರುವಂಥ ಯಡಿಯೂರಪ್ಪನವರು ನಾಳೆ ವಿಧಾನಸೌಧದಲ್ಲಿ ಬಹುಮತ ತೋರಿಸದೇ ಇದ್ರೆ ಸರ್ಕಾರ ಹೋಗ್ತದೆ, ಮತ್ತೆ ಒಂದು ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡುವಂತಹ ಪ್ರವಾಸನ ನಾಟಕ ಮಾಡಕತ್ತಾರ. ಇದು ನಮ್ಮ ದೇಶದ ಮತ್ತು ನಮ್ಮ ರಾಜ್ಯದ ಜನರಿಗೆ ಮಾಡಿರುವಂಥ ಅವಮಾನ ಆಗ್ತದೆ. ಸೊ ಇದನ್ನು ಖಂಡನೆ ಮಾಡಿ ರಾಜ್ಯಪಾಲರು ತಕ್ಷಣ ಏನಪ್ಪ ಅಂದರೆ ಯಡಿಯೂರಪ್ಪನವರ ರಾಜೀನಾಮೆಯನ್ನು ತಗೊಂಡು ಅಲ್ಲಿ ಬಹುಮತ ಇರುವಂಥ ಕಾಂಗ್ರೆಸ್ ಮತ್ತು JDSಗೆ ಒಂದು ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶ ಕೊಟ್ಟು ಆಮೇಲೆ ಬಹುಮತ ತಗೋಬೇಕು, ಮತ್ತು ಸಂವಿಧಾನವನ್ನು ಅವಮಾನ ಮಾಡಿರುವಂತಹ ರಾಜ್ಯಪಾಲರನ್ನು ತಕ್ಷಣ ವಾಪಸ್ ತಗೋಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಕೊಂಡು ಇಡೀ ಕರ್ನಾಟಕ ರಾಜ್ಯದಲ್ಲಿ CPI ಮತ್ತು CPIM ಎರಡೂ ಪಕ್ಷಗಳು